खाते रहते हैं, मेरे को दिल्ली जाना है। More people are sitting Kannadiga far here. But they were, whatever you were giving the instruction, only Hindi and English. Only Hindi people can pay the money, are we? No, it is not. Because you have to give in English whatever it is. No, there is no serial. Canada. Yeah, so. No, okay, sir. People are overall coming from mother place. Kannadiga is coming to Bangalore, Mami. Now Kannada Barata. Now only Delhi Barata. Name inspection, whatever it is you are doing. It's important to us, sir. Yeah, you can give your feedback, sir. That's why I've already given the feedback. They are Kannadiga. Light us. Yaro? Sir, one name, Shabani. Sir, Kannada, sir. You Kannada Barata. Kannada. ಪ್ರಶಾಂತ್ ಇವನ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಹಿಂದಿಯಲ್ಲಿ ಕೊಡ್ತಾರೆ, ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ. ಸೊ ಹಿಂದಿಯವ್ರಿಗೆ ಅರ್ಥ ಆಗುತ್ತೆ, ಇಂಗ್ಲಿಷ್ ಅವ್ರಿಗೆ ಓಕೆ, ಇಂಗ್ಲಿಷ್ ಓಕೆ, ಹಿಂದಿನೂ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ. ಇದನ್ನು ಕನ್ನಡದವ್ರ ಮೆಜಾರಿಟಿ ಫ್ಲೈಟ್ ಅಲ್ಲಿ ಬಂದವರು ಅರ್ಧಕ್ಕೆ ಅರ್ಧ ಕನ್ನಡದವರು. ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು, ಹಿಂಗ ಹಾಕೋಬೇಕು, ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಷ್ಟು ಬೇಕು ಅದು ಬೇಕು ಅಂತ ಹೇಳಿ ಕೇಳ್ತಾರೆ. ಸೊ ಆ ಟೈಮಲ್ಲಿ ನಮ್ಗೇನು ಅರ್ಥ ಆಗಲಿಲ್ಲ ಅಂದ್ರೆ, ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದಾ? ಹಂಗಿಲ್ಲ ಸರ್, ಇದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ತಗೋತೀವಿ, ಬಟ್ ಈ ಫ್ಲೈಟಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಅಲ್ಲ, ಇಂಗ್ಲಿಷ್ ಓಕೆ, ಆದ್ರೆ ಬಾಂಗ್ಲಾದೇಶ್ ಇಲ್ಲ. ಇವ್ರು ನೋಡಿ, ಅವ್ರು ಹೇಳಿದ್ರು ನೇಪಾಳ್ ಇದೆ, ಏನೋ ನೇಪಾಳ್ ಬಾಂಗ್ಲಾ ಎಲ್ಲ ಇದೆ, ಭಾಷೆ ಇದೆ ಅಂತ ಹೇಳಿದ್ರು. ಸೊ ಯಾಕೆ ಕನ್ನಡ ಹಾಕಿಲ್ಲ? ನಾವೊಂದು 7-8 ಕೋಟಿ ಜನ ಇದೀವಿ ಭಾರತದಲ್ಲಿ, ಬದುಕ್ತಾ ಇರೋ. ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ. ಓಪನ್ ಆಗಿ ನಾವು ಕಮೆಂಟ್ ಕೊಡೋಕ್ಕಾಗಲ್ಲ, ಬಟ್ ಅಲ್ಲಿ ತೆಗಿಟ್ ಫೀಡ್ಬ್ಯಾಕ್ ನಾನು ತೆಗಿಟ್ ಮಾಡಿ. ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಬಂದ್ರೆ ನೀವು ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ನಮ್ಮ ಇನ್ಸ್ಟ್ರಕ್ಷನ್. ಅಂಡರ್ಸ್ಟ್ಯಾಂಡ್ ಯು ಆರ್ ಗಿವಿಂಗ್ ಯುವರ್ ಇನ್ಸ್ಟ್ರಕ್ಷನ್ ಇನ್ ಹಿಂದಿ, ಅವರ್ ಇಂಗ್ಲಿಷ್, ಹಿಂದಿ ಪೀಪಲ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ಅಬೌಟ್ ಅಸ್? ಸೊ ವಿಲೇಜ್ ಪೀಪಲ್ ವಿಲ್ ಕಮ್, ಯಾರೋ ಒಂದ್ 10 ಜನ ಬರ್ತಾರಲ್ಲ ಸರ್ ವಿಲೇಜ್ ಪೀಪಲ್, ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ? ಸುಮ್ನೆ ಕುರ್ಕಣಗಾರ ಅವ್ರ ಜೀವಕ್ಕಿಂತ ಹೆಚ್ಚ ಇಲ್ಲ, ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್, ನಾವೆಲ್ಲ ದುಡ್ಡು ಕೊಡ್ತೀವಿ. ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೀನಿ ಸರ್, ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಂಡಿಗೋಗೆ ಕೊಟ್ಟಿದ್ದೀನಿ ನಾನು. ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾರಿ, ಬೆಂಗಳೂರು ಒಳಗಡೆ ಬರ್ತಕ್ಕಂತ ಯಾವ್ದೇ ಫ್ಲೈಟ್ ಆಗಿರ್ಬೋದು, ಬೆಂಗಳೂರಿಂದ ಹೋಗುವಂತ ಯಾವ್ದೇ ಫ್ಲೈಟ್ ಆಗಿರ್ಬೋದು, ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ. ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು. ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ? ಶ್ರೀಲಂಕಾ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ, ತಮಿಳಲ್ಲಿ ನಾನು ನೋಡಿದೆ ಒಂದು ಫ್ಲೈಟ್ ಅಲ್ಲಿ. ಸೊ ಈಗ ನಾವ್ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ, ನೀವು ಹಿಂದಿ ಅಂತಂದ್ರೆ ಹಿಂದಿ ಓಕೆ, ನಮ್ಮ ಕನ್ನಡದಲ್ಲಿ ಕೊಡಿ ನೀವು ಅಂತಂದ್ರೆ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ, ಯಾಕಂದ್ರೆ ನಾವಷ್ಟು ನಾವು ದುಡ್ಡು ಕೊಡ್ತೀವಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ, ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ, ದಯಮಾಡಿ ಇದನ್ನ ಒಂದು ಸೀರಿಯಸ್ ತಗೊಳ್ಳಿ. ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗ್ಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತೇಳಿ. ಸೊ ಕನ್ನಡದಲ್ಲೂ ಇರಲಿ, ಸೊ ಅವಾಗ ಜೀವ ಮುಖ್ಯ, ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಇರಲಿ, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಸೀಟ್ ನಂಬರ್ ಕೊಡಮ್ಮ, 28 ವಾಟ್ ಸರ್, ಒಂದು ನಿಮಿಷ.